ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸು ಇವತ್ತು 1000 ಬಸ್ಗಳನ್ನು ಖರೀದಿ ಮಾಡಿದೆ. ಅದರಲ್ಲಿ ಇವತ್ತು 100 ಬಸ್ಗಳನ್ನು ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪ್ ಮುಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ DCM ಡಿ ಕೆ ಶಿವಕುಮಾರ್ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಇವತ್ತು 100 ಬಸ್ಗಳನ್ನು ಲೋಕಾರ್ಪಣೆ ಮಾಡಿದರೆ, ಇನ್ನು ಕಳೆದ ಹಿಂದಿನ KSRTCಗೂ ಜೊತೆಗೆ ಈ ಬಾರಿಯು ಹೊಸ ವಿನ್ಯಾಸ ಹೊಂದಿರುವಂತಹ KSRTC ಬಸ್ಗೂ ಏನೆಲ್ಲ ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಏನು ಒಂದು ಕಳೆದ ಬಾರಿ ಅಂದರೆ ಏನು ಜಾಸ್ತಿ ಅಂದರೆ ಕಂಫರ್ಟಬಲ್ ಸೀಟ್ ಇರಲಿಲ್ಲ, ಜೊತೆಗೆ ಯಾವುದೇ CCTV ಇರಲಿಲ್ಲ. ಈ ಬಾರಿ ಒಂದಿಷ್ಟು ಪ್ಯಾನಿಟ್ರೋನಿಕ್ ಬಟನ್ ಜೊತೆಗೆ ಎಮರ್ಜೆನ್ಸಿ ಬಟನ್ ಸೇರಿದಂತೆ ಒಂದಿಷ್ಟು ಬಹಳ ಡಿಜಿಟಲ್ ಆಗಿ ವಿಶೇಷವಾಗಿದೆ. ಜೊತೆಗೆ ಇವತ್ತು ಸದ್ಯ ಇದೀಗ ನಮ್ಮ ಜೊತೆ ಇಲ್ಲಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಇವತ್ತು 100 ಬಸ್ಗಳನ್ನು ಲೋಕಾರ್ಪಣೆ ಮಾಡಿದಿರಿ, ಇವತ್ತು 1000 ಬಸ್ಸು ಅಂತ ಹೇಳಿದ್ರಿ. ಇವತ್ತು 100 ಬಸ್ಗಳನ್ನು ಇವತ್ತು ಮೊದಲನೇ ದಿನದಲ್ಲಿ ವಿಧಾನಸೌಧದ ಮುಂದೆ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಇವತ್ತು 100 ಬಸ್ಗಳು ಲೋಕಾರ್ಪಣೆ ಆಗಿದೆ. ಈ ಒಂದು 100 ಬಸ್ಗಳ ವಿಶೇಷತೆ ಏನು ಸರ್? ಸಿದ್ದರಾಮಯ್ಯನವರು ಹಾಗೆ ನಮ್ಮ DK ಶಿವಕುಮಾರ್ ಅವರು ನಮ್ಮ ಹೊಸ ಅಧ್ಯಕ್ಷರು ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಇವತ್ತು 100 ಬಸ್ಸು ಇವತ್ತು ರಸ್ತೆಗೆ ಬಂದಿದೆ. ಒಟ್ಟು ಈ ಪಾಯಿಂಟ್ ಟು ಪಾಯಿಂಟ್ 800 ಬಸ್ಸು. ದಿನಕ್ಕೆ 10 ಬಸ್ ಕೊಡ್ತಾರೆ, ದಿನಕ್ಕೆ 10 ಬಸ್ ಕೊಡ್ತಾರೆ. ಅಂದರೆ ಇನ್ನು ಉಳಿದಿರ್ತಕ್ಕಂಥ 2 ತಿಂಗಳಲ್ಲಿ ಎಲ್ಲ ಬಸ್ಸು ಬಂದ್ಬಿಡುತ್ತೆ. ಆಮೇಲೆ ಟಾಟಾದು ಒಂದು 200 ಬಸ್ ಇದೆ, ಇದು 800, ಅದೊಂದು 200. 1000 ಬಸ್ಸು KSRTC ಒಂದಕ್ಕೇ ಮಾರ್ಚ್ ಏಪ್ರಿಲ್ ಒಳಗಡೆ ಬಂದ್ಬಿಡುತ್ತೆ. ಆಮೇಲೆ BMTCಗೆ ಸಪ್ರೇಟ್ ಇದೆ, ಎಲೆಕ್ಟ್ರಿಕ್ ಬಸ್ಸಸ್ಸು ಮತ್ತು ಡೀಸೆಲ್ ಬಸ್ಸಸ್ಸು, ಅದೇ ಕಲ್ಯಾಣ ಕರ್ನಾಟಕಕ್ಕೆ ಬೇರೆ, ವಾಯುವ್ಯ ಕರ್ನಾಟಕ ಎಲ್ಲ ಆಯಾ ಕಾರ್ಪೊರೇಷನ್ಸ್ ಅವರು ಅವರವರು ಕೂಡ ತಗೊಳ್ತಾರೆ. ಈ ಬಸ್ಗೂ ಹಳೇ ಬಸ್ಗೂ ಏನು ವ್ಯತ್ಯಾಸ ಅಂದರೆ, ಈ ಬಸ್ಸಿನ ಹೈಟು ಜಾಸ್ತಿ ಇದೆ, 1 ಅಡಿ ಹೈಟ್ ಜಾಸ್ತಿ ಇದೆ. ಆಮೇಲೆ ಲೆಗ್ ಸ್ಪೇಸು ಬೇರೆ ಬಸ್ಸಲ್ಲಿ ಕಡಿಮೆ ಇರ್ತಿತ್ತು, ಇದರಲ್ಲಿ ಸೀಟ್ ಕಡಿಮೆ ಮಾಡಿ ಲೆಗ್ ಸ್ಪೇಸ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಪ್ಯಾನಿಕ್ ಬಟನ್ ಇದೆ, CC ಕ್ಯಾಮ್ರಾಸ್ ಇದೆ, ಆಮೇಲೆ ಲಗೇಜ್ಗೆ ಸಾಕಷ್ಟು ಜಾಗ ಇದೆ. ಯಾಕೆಂದರೆ ಬಾಡಿ ಹೈಟ್ ಆಯ್ತಲ್ಲ, ಲಗೇಜ್ ಇದೆ. ಆಮೇಲೆ ಸೀಟ್ಸು ನೋಡಿ, ಈ ಸಲ ಕಂಫರ್ಟಾಗಿ, ಯಾಕಂದರೆ ಪಾಪ ಲಾಂಗ್ ಜರ್ನಿ ಹೋಗೋರು, ಈ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ದುಡ್ಡು ಜಾಸ್ತಿ ಕೊಡೋರು. ಅದರ ಫೆಸಿಲಿಟೀಸು ಮಾಮೂಲಿ ಆರ್ಡಿನರಿ ಬಸ್ ಇದ್ದಾಗೆ ಇರೋದು. ಏನಕ್ಕೆ ಜಾಸ್ತಿ ದುಡ್ಡು ಕೊಡೋರು ಅಂದರೆ, ಬಸ್ಸುಗಳು ಸ್ವಲ್ಪ ಸ್ಟಾಪ್ ಕಡಿಮೆ ಇರ್ತಿತ್ತು ಅಂತ ಕೊಡ್ತಾಯಿದ್ರೆ ಅಷ್ಟೇ. ಅದಕ್ಕೆ ಲಾಂಗ್ ಜರ್ನಿಗೆ ಹೋಗುವಂಥ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಮಾಡಲ್ಲು KSRTCಯಿಂದ ಇವತ್ತು ಮಾಡಿ ಅದಕ್ಕೆ ಅಶ್ವಮೇಧ ಅಂತ ಹೆಸರು ಇಟ್ಟಿದ್ದಾರೆ. ಜನಕ್ಕೆ ಖಂಡಿತ ಇದು ಕಂಫರ್ಟ್ ಇರುತ್ತೆ. ಸರ್ ಖಂಡಿತ, ನೀವು ಹೇಳ್ದಂಗೆ ಈ ಶಕ್ತಿ ಯೋಜನೆ ಬಂದಮೇಲೆ ಎಲ್ಲೋ ಒಂದು ಕಡೆ ಮಹಿಳೆಯರು ಉಚಿತ ಪ್ರಯಾಣ ಅಂತೇಳಿ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಇಲ್ಲೂ ಓಡಾಡ್ತಾ ಇದ್ರು, ಇದರಿಂದ ಒಂದಿಷ್ಟು ವಿದ್ಯಾರ್ಥಿಗಳಿಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಎಲ್ಲೋ ಒಂದು ಕಡೆ ಭಾಳ ತೊಂದರೆ ಆಗ್ತಿತ್ತು ಅಂತೇಳಿ ಕೂಡ ಆರೋಪ ಹೊಂದಿತ್ತು. ಎಲ್ಲೋ ಒಂದು ಕಡೆ ಇನ್ನೂ ಈ ಮುಂದಿನ ದಿನಗಳಲ್ಲಿ ಇವತ್ತು 1000 ಬಸ್ಗಳನ್ನು ಮಾಡಿದ್ರಿ, ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ನೀವು ಹೇಳ್ತಾ ಇದ್ರೆ ಯಾವಾಗಲೇ ಅಂದರೆ ಅದು ಈ ಹೈರಾವತ್ ಆಗಿರ್ಬೋದು, ಡಬಲ್ ಡೆಕ್ಕರ್ ಬಸ್ ಆಗಿರ್ಬೋದು, ಇನ್ನೂ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಯಾವಾಗೆಲ್ಲ ಬರ್ಬೋದು ಸರ್? ಒಂದು 100 ಪಲ್ಲಕ್ಕಿ ಬಸ್ಸು, ಐರಾವತ ಒಂದು 20, ಆಮೇಲೆ ಒಟ್ಟು 140 ಬಸ್ಸು ಬರುತ್ತೆ, 3 ತಿಂಗಳಲ್ಲಿ ಬರುತ್ತೆ KSRTCಗೆ. NWO, KK, BMTC ಅದು ಬಿಟ್ಟು ಬರುತ್ತೆ. ಮತ್ತು ಸಹಜವಾಗಿ ಮಹಿಳೆಯರು ಶಕ್ತಿ ಕಾರ್ಯಕ್ರಮ ಬಂದಮೇಲೆ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಉದ್ಯೋಗಕ್ಕೆ ಸ್ವಲ್ಪ ದೂರ, ಮೊದಲೆಲ್ಲ ಹೋಗ್ತಿರಲಿಲ್ಲ, ಈಗ ಸ್ವಲ್ಪ ದೂರ ಹೋಗಿ, ಯಾಕೆಂದರೆ ಬಸ್ಸು ಪಾಪ ಅವರಿಗೆ ಮಿಗುತ್ತಲ್ಲ, ಹೋಗಿ ಬರ್ತಾಯಿದ್ದಾರೆ. ಒಟ್ಟಿನಲ್ಲಿ ಟೋಟಲ್ಲಾಗಿ ಮಹಿಳೆಯರ ಸಬಲೀಕರಣ ನಮ್ಮ ಈ ಕಾರ್ಯಕ್ರಮದಿಂದ ಆಗಿದೆ. ವಿರೋಧ ಪಕ್ಷದವರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಒಟ್ಟು 146 ಕೋಟಿ ಜನ ಮಹಿಳೆಯರು ಈ 8 ತಿಂಗಳಲ್ಲಿ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಮತ್ತೆ ಕೂಡ ಮುಂದುವರಿಯುತ್ತೆ. ಬೇರೆ ವಿಪಕ್ಷದವರೆಲ್ಲ ಇದು ಟೀಕೆ ಮಾಡ್ತಾರೆ, ಸುಮ್ಮನೆ ಸುಳ್ಳು ಹೇಳ್ತಾರೆ ಜನಕ್ಕೆ, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ. ಚುನಾವಣೆ ಆದಮೇಲೂ ನಿಲ್ಲಿಸಲ್ಲ, ಇನ್ನು 5 ವರ್ಷ ಇರುತ್ತೆ, ಅದಾದಮೇಲೆ ಮತ್ತೆ ಜನ ನಮಗೆ ವೋಟ್ ಹಾಕ್ತಾರೆ, ಅದು ಮತ್ತೇನು ಮುಂದುವರಿಯುತ್ತೆ. ಸರ್ ಆಗಲೇ DK ಶಿವಕುಮಾರ್ ವೇದಿಕೆ ಮೇಲೆ ಹೇಳ್ತಾ ಇದ್ರು, ಅಂದರೆ ಈಗ ಏನು ಒಂದು ಶಕ್ತಿ ಯೋಜನೆಯಿಂದ ಟಿಕೆಟು ತಗೊಳ್ಳೋದ್ರಲ್ಲಿ ಒಂಚೂರು ಏರುಪೇರು ಆಗ್ತಿದೆ, ಸರಿಯಾದ ಲೆಕ್ಕ ಸಿಗ್ತಾ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ಒಂದು ಸ್ಮಾರ್ಟ್ ಕಾರ್ಡನ್ನು ತರೋ ಒಂದು ಯೋಜನೆಯಲ್ಲಿದ್ವಿ, ಅಂದರೆ ಯಾರು ಹತ್ತುತ್ತಾರೆ ಎಲ್ಲ ಹತ್ತಾರೆ, ಆ ಸ್ಮಾರ್ಟ್ ಕಾರ್ಡ್ ಬಂದರೆ ಎಷ್ಟು ಅಂದರೆ ಸರಿಯಾದ ಲೆಕ್ಕ ಮಾಹಿತಿ ಸಿಗುತ್ತೆ ಅಂತೇಳಿ DK ಶಿವಕುಮಾರ್ ಹೇಳ್ತಾ ಇದ್ರು. ಈ ಸ್ಮಾರ್ಟ್ ಕಾರ್ಡ್ ಯಾವಾಗ ಬರ್ಬೋದು ಸರ್ ಈ ಶಕ್ತಿ ಯೋಜನೆಗೆ? ಸ್ಮಾರ್ಟ್ ಕಾರ್ಡ್ ಎಲ್ಲ ರೆಡಿ ಇದೆ, ಈಗಾಗಲೇ ನಾವು ವಾಯುವ್ಯ ಕರ್ನಾಟಕದಲ್ಲಿ ತಂದಾಯಿತು. BMTCನಲ್ಲಿ ಪ್ರತಿದಿನ 40 ಲಕ್ಷ ಜನ ಓಡಾಡ್ತಾರೆ,
ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಅಂತೇಳಿ ಆಗ ಎಮ್ ಡಿ ಅವರಾಗಿದ್ದವರು ಸ್ವಲ್ಪ ಸಮಯ ಬೇಕು ಅಂತ ಕೇಳಿದರು. ಈಗ ಅದು ಕೂಡ ಸ್ಟಾರ್ಟ್ ಮಾಡಿ. ಓಕೆ ಸರ್, ಕೊನೆಯದಾಗಿ ಸಾರಿಗೆ ಇಲಾಖೆ, ನೀವು ಕೂಡ ಈ ಶಕ್ತಿ ಯೋಜನೆ ಬಂದಮೇಲೆ ಸಾರಿಗೆ ಇಲಾಖೆ ಸಚಿವರಾದಮೇಲೆ ದಿನ ದಿನಕ್ಕೂ ಒಂದಿಷ್ಟು ಉನ್ನತಿ ಆಗ್ತಾ ಇದೆ, ಬಟ್ ಆದರೆ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಒಂದು ಕಿಲ್ಲರ್ ಬಿ ಎಂ ಟಿ ಸಿ ಒಂದು ಆರೋಪ ಕೇಳಿ ಬರ್ತದೆ. ಯಾಕಂದರೆ ಡ್ರೈವರ್ಗಳ ನಿರ್ಲಕ್ಷ್ಯತೆ, ಅಜಾಗರೂಕತೆಯಿಂದ ಎಲ್ಲೋ ಒಂದು ಕಡೆ ವಾಹನ ಸವಾರರು ಮೃತಪಡ್ತಿದ್ದಾರೆ, ಕಿಲ್ಲರ್ ಬಿ ಎಂ ಟಿ ಸಿ ಅನ್ನೋ ಒಂದು ಆರೋಪ ಅಣೆಪಟ್ಟಿ ಬಂದಿದೆ. ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಆಕ್ಸಿಡೆಂಟ್ಸು ಬಿ ಎಂ ಟಿ ಸಿ ಬಸ್ಸಸ್ಸು ಅವಾಗವಾಗ ಮಾಡ್ತಾರೆ. ಆಮೇಲೆ ಯಾವುದೇ ಆಕ್ಸಿಡೆಂಟ್ ಆಗಲಿ ಬಿ ಎಂ ಟಿ ಸಿ ಮೇಲೆ ಆಪಾದನೆ ಮಾಡೋದು ಒಂದು ಸಂಪ್ರದಾಯ ಬಂದುಬಿಟ್ಟಿದೆ. ಬಿ ಎಂ ಟಿ ಸಿ ಡ್ರೈವರ್ಗಳು ಮಾಡಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಮ್ಮ ಬಸ್ಸುಗಳಲ್ಲಿ ಸಿ ಸಿ ಕ್ಯಾಮ್ರಾಸ್ ಇರುತ್ತೆ. ಆ ಸಿ ಸಿ ಕ್ಯಾಮ್ರಾಸಲ್ಲಿ ನೋಡಿದಾಗ ನಮ್ಮ ಡ್ರೈವರ್ಗಳು ತಪ್ಪಿಂದ ಆಗಿರ್ತಕ್ಕಂಥದ್ದು ಇದೆ. ಅದೇ ರೀತಿ ಟೂ ವೀಲರ್ಸಲ್ಲಿ ಬಹುತೇಕ ಹೆಚ್ಚಿನವರು ಬಂದು ಅವರಾಗ ಅವರೇ ಬಂದು ಆಕ್ಸಿಡೆಂಟ್ ಮಾಡಿದ್ದು ಕೂಡ ಸಿ ಸಿ ಕ್ಯಾಮ್ರಾಗಳ ಮುಖಾಂತರ ಗೊತ್ತಾಗುತ್ತೆ. ಮೊನ್ನೆ ಒಂದು ಹೆಣ್ಮಗು ಸತ್ತೋಯಿತು, ಆ ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾಸಲ್ಲಿ ಅದು ಇದಾಗಿತ್ತು. ಆ ಹೆಣ್ಮಗು ಲೆಫ್ಟಲ್ಲಿ ಹೋಗ್ತಾ ಇತ್ತು, ಆಪೋಸಿಟ್ನಿಂದ ಯಾರೋ ಒಬ್ಬ ಡ್ರೈವಿಂಗ್ ರಾಂಗ್ ರೂಟಲ್ಲಿ ಬಂದು ಆ ಹೆಣ್ಮಗು ಹೋಗಿ ಅವ್ನು ಮಾಡಿದ್ರು. ಅದೇನಾಯಿತು, ಹೆಸರು ಬಂದಿತ್ತು ಬಿ ಎಂ ಟಿ ಸಿ ಮೇಲೆ ಅಲ್ವಾ. ಆ ಹೆಣ್ಮಗು ಏನಾಗಿತ್ತು, ಲೆಫ್ಟಲ್ಲಿ ಹೋಗಿದ್ದು, ಬಲಕ್ಕೆ ಹೋಗಬೇಕಾಯಿತು ಓವರ್ಟೇಕ್ ಮಾಡಬೇಕಾದ್ರೆ. ಆಪೋಸಿಟ್ನಿಂದ ಇನ್ನೊಬ್ಬ ಯಾರೋ ತಪ್ಪು ರಾಂಗ್ ರೂಟಲ್ಲಿ ಬಂದಿದ್ದರಿಂದ ಸತ್ತು. ನೀವು ಹೇಳಿದ್ದು ಓಕೆ ಓಕೆ ಒಪ್ಕೋತೀವಿ ಸರ್, ಬಟ್ ಆ ವಿಚಾರ ಅಲ್ಲ, ಬಟ್ ಎಲ್ಲ ಕೆಲವೊಂದಿಷ್ಟು ಡ್ರೈವರ್ಗಳು ಚಾಲಕರು ಜಾಗರೂಕತೆಯಿಂದ ಕೆಲವೊಂದಿಷ್ಟು ಡ್ರೈವರ್ಗಳು ಅಜಾಗರೂಕತೆಯಿಂದ ಅಂತರ್ಗೆ ಕಡಿವಾಣ ಹಾಕೋದಕ್ಕೆ ತಾವೇನು ಹೇಳ್ತೀರಿ ಸರ್? ಯಾರ್ಯಾರು ಅಜಾಗರೂಕತೆಯಿಂದ ವಾಹನ ಓಡಿಸ್ತಾರೆ ಅಂಥವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಆಮೇಲೆ ಯಾರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮಾಡಿದವ್ರಿಗೆ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಸಪ್ರೇಟಾಗಿ. ರಿಸೋರ್ಸಸ್ ಫುಲ್ ಅದು ಎಕ್ಸ್ಪರ್ಟ್ಸ್ ಆಗಿರ್ತಾರಲ್ಲ, ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಅವರಿಗೆ ಕೋಚಿಂಗು ಕೂಡ ಕೊಡಿಸ್ತಾರೆ. ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ರ್ಯಾಶ್ ಡ್ರೈವ್ ಮಾಡೋದು, ಲೈನ್ ಬಿಟ್ಟು ಹೋಗೋದು, ಅಂಥವ್ರ ಮೇಲೆ ನಾನು ಎಮ್ ಡಿ ಅವ್ರಿಗೆ ಹೇಳಿ ಯಾವುದೇ ಮುಲಾಜಿಲ್ಲದೆ ಪ್ರಾಣಾಪಾಯಕ್ಕೆ ಪ್ರಾಣಹಾನಿ ಮಾಡಿದರೆ ಡಿಸ್ಮಿಸ್ ಮಾಡಿ ಅಂತಲೇ ಹೇಳ್ತೀನಿ. ಸರ್, ಕೊನೆಯದಾಗಿ ನಿಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಮುಜರಾಯಿ ಇಲಾಖೆಯಲ್ಲಿ ಈ ಶಕ್ತಿ ಯೋಜನೆ ಆದಮೇಲೆ ಜಾರಿಗೆ ಬಂದಮೇಲೆ ಖಜಾನೆಗಳು ಒಂದಿಷ್ಟು ಹೆಚ್ಚಾಗ್ತಿದೆ ಅಂತೇಳಿ ಒಂದು ಮಾಹಿತಿ ಇದೆ ಸರ್, ಏನಿದೆ ಸರ್? ಈಗ ಜನ ಹೆಚ್ಚಾಗಿ ದೇವಸ್ಥಾನಗಳಿಗೆ ಬಂದರೆ ಸಹಜವಾಗಿ ಏನಾಗುತ್ತೆ, ಅವರು ಸ್ವಲ್ಪ ಕಾಣಿಕೆಗೆ ಹೆಚ್ಚು ಹಣ ಹಾಕಿ ಹಾಕ್ತಾರೆ. ನಾನು ಕೂಡ ಯಾವುದೇ ದೇವಸ್ಥಾನದ ಹಣವನ್ನು ಆಯಾ ದೇವಸ್ಥಾನಕ್ಕೆ ಬಳಸಬೇಕು, ಬೇರೆ ಕಡೆ ಬಳಸಬಾರ್ದು ಅಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದೀನಿ. ಆ ದೇವಸ್ಥಾನದಲ್ಲಿ ಏನೇನು ಕಲೆಕ್ಷನ್ ಆಗುತ್ತೆ ಅದು ಆ ದೇವಸ್ಥಾನದ ಅಭಿವೃದ್ಧಿಗೆ ವ್ಯಯ ಆಗಬೇಕು ಅಂತ ಕೂಡ ಹೇಳಿದ್ದೀನಿ. ಸರ್, ಕೊನೆಯದಾಗಿ ಇನ್ನು ಉಳಿದಿರುವಂತಹ 800 ಬಸ್ ಯಾವಾಗ ಬರ್ತವೆ ಸರ್? ಹೇಳಿದ್ದಾರೆ ದಿನಕ್ಕೆ 10 ಬಸ್ ಬರುತ್ತೆ, ಇನ್ನು 70 ದಿವಸದಲ್ಲಿ 700 ಬಸ್ ಬಂದುಬಿಡುತ್ತೆ. ಟಾಟಾದ ಇನ್ನೂ ಬೇಗನೆ ಬರುತ್ತೆ, ಅವ್ರಿಗೆ 200 ಕೊಟ್ಟರು. ಓಕೆ, ಅಂದರೆ ಕೊನೆಯದಾಗಿ ಸಾರಿ ಸಚಿವರು ಹೇಳ್ತಿರುವಂಥದ್ದು ಇನ್ನು 2 ತಿಂಗಳಲ್ಲಿ ಒಟ್ಟು 1000 ಬಸ್ಗಳನ್ನು ಏನು ಅಂದ್ಕೊಂಡಂತೆ 1000 ಬಸ್ಗಳನ್ನು ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಲಾಖೆಯಲ್ಲಿ ಸಾರಿಗೆ ಒಟ್ಟು 1000 ಬಸ್ಗಳನ್ನು ರಸ್ತೆಗೆ ಇಳಿದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದಿಷ್ಟು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.